ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ತನಗೆ ತಾನು ಪ್ರಿಯನೆಂದು ಭಾವಿಸಿಕೊಂಡಿದ್ದರೆ ತನ್ನನ್ನು ತಾನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು. ಪಂಡಿತನಾದವನು ಮೂರು ಒಂದರಲ್ಲಿಯಾದರೂ ಎಚ್ಚರವಾಗಿರಬೇಕು. ಮೊದಲು ತಾನು ತನ್ನನ್ನು ಸರಿಯಾದ ಮಾರ್ಗಕ್ಕೆ ಹಚ್ಚಿಕೊಳ್ಳಬೇಕು, ಆಮೇಲೆ ಮತ್ತೊಬ್ಬರಿಗೆ ಬುದ್ಧಿ ಹೇಳಬೇಕು. ಹಾಗಾದರೆ ತಿಳಿದವನು ಕ್ಷಶಕ್ಕೆ ಒಳಗಾಗುವುದಿಲ್ಲ. ಮತ್ತೊಬ್ಬರಿಗೆ ಹೇಳಿಕೊಡುವಂತೆ ತನ್ನನ್ನು ತಾನು ಮಾಡಿಕೊಳ್ಳುವುದಾದರೆ ತಾನು ಚೆನ್ನಾಗಿ ತನ್ನನ್ನು ನಿಯಂತ್ರಿಸಿಕೊಂಡರೆ ದಂತನಾಗಿ ಇನ್ನೊಬ್ಬನಿಗೆ ನಿಜವಾಗಿ ತರಬೇತಿ ನೀಡಬಹುದು. ತನ್ನನ್ನು ತಾನು ದಮನ ಮಾಡಿಕೊಳ್ಳುವುದೇ ಸ್ವನಿಯಂತ್ರಣ. ಕಷ್ಟ ತಾನೇ ಮಾಡಿದ ಪಾಪ ತನ್ನಿಂದ ಹುಟ್ಟಿದ್ದು, ತನ್ನಿಂದಲೇ ಬೆಳೆದು ವಜ್ರಕಲ್ಲಿನ ರತ್ನವನ್ನು ಕೊರೆಯುವಂತೆ ಆ ಅವಿವೇಕಿಯನ್ನು ಕೊರೆಯುತ್ತದೆ. ಮಾಲುವ ಬಳ್ಳಿಯು ಸಾಲು ವೃಕ್ಷವನ್ನು ಸುತ್ತಿಕೊಂಡಿರುವಂತೆ ಯಾರನ್ನು ದುಶೀಲವು ಮುತ್ತಿಕೊಂಡಿರುವುದೋ ಅಂಥವನು ಶತ್ರುಗಳು ತನ್ನನ್ನು ಹೇಗೆ ಇರಬೇಕೆಂದು ಬಯಸುವರೋ ಹಾಗೆಯೇ ಮಾಡಿಕೊಳ್ಳುತ್ತಾನೆ. ಕೆಟ್ಟದ್ದು ತನಗೆ ಅಹಿತವೂ ಆಗಿರುವ ಕರ್ಮಗಳನ್ನು ಮಾಡುವುದು ಸುಲಭವು, ಯಾವುದು ಹಿತವು ಒಳ್ಳೆಯದೋ ಆಗಿರುವುದು ಅದನ್ನು ಮಾಡುವುದೇ ಬಹಳ. ಯಾವನು ಪಾಪದೃಷ್ಟಿಯನ್ನವಲಂಬಿಸಿ ಧರ್ಮಜೀವಿಗಳು ಆರ್ಯರು ಆಗಿರುವ ಅರಹಂತರ ಶಾಸನವನ್ನು ಮೀರುವನೋ ಆತನು ಕಟ್ಟಕ ಎಂಬ ಬಿದಿರಿನಂತೆ ತನ್ನ ನಾಶಕ್ಕಾಗಿ ಹೂ ಬಿಡುವನು. ತಾನು ಮಾಡಿದ ಪಾಪವು ತನ್ನನ್ನೇ ಕ್ಷೇಷಗೊಳಿಸುವುದು, ತಾನು ಮಾಡದ ಪಾಪವು ತನ್ನನ್ನೇ ಶುದ್ಧಿಗೊಳಿಸುವುದು. ಶುದ್ಧಿ ಅಶುದ್ಧಿ ಇವುಗಳೆರಡು ಅವರವರದೇ ಹೊರತು ಒಬ್ಬನು ಮತ್ತೊಬ್ಬನನ್ನು ಶುದ್ಧಿಗೊಳಿಸನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.